ಬೆಳಗಿನ ವಂದನೆಗಳು ಅಹೋರಾತ್ರ. ಏನಿಲ್ಲ, ನನಗೆ ಭಜನೆ ಅಂದರೆ ತುಂಬ ಇಷ್ಟ ಅಂದ್ರೆ ತುಂಬ ಇಷ್ಟ. ಮನೆ ಹಿಂಗೆ ಒಂಥರ ಭಜನೆ ಮಾಡ್ತಿದ್ರು, ಅಲ್ಲೊಂದು ಪದ ಆಡ್ತಾಯಿದ್ರು, ಅದು ತನುವಿನೊಳನು ದೀನವಿದ್ದು ಇದ್ದು ಎನಗಾದರೊಂದು ಮಾತೇಳಲಿಲ್ಲಂ ಸೇ, ತನುವಿನೊಳನು ದೀನವಿದ್ದು ಅಂತ ಈ ಹಾಡು ಹೇಳ್ತಿದ್ರು. ನನಗೆ ಈ ಹಾಡು ಯಾಕೋ ಆಕರ್ಷಕವಾಗಿ ತಿಳಿತು. ಅವ್ರನ್ನ ಕೇಳಬೇಕು ಅಂತ ಆ ಭಜನೆ ಮುಗಿಯೋ ತನಕ ಇದ್ದು, ಸರ್ ಇದು ಹಾಡಿನ ಅರ್ಥ ಏನು ಅಂತ ಕೇಳಿದೆ. ಆವಾಗ ಅವರು ಏ ಇಲ್ಲಪ್ಪ, ನಾನು ಹಿಂಗೆಲ್ಲ ಹೇಳಲ್ಲ, ಗುರುಬೋಧನೆ ತಗೋಬೇಕು, ಅವಕ್ಕೆಲ್ಲ ಪದ್ಧತಿಗಿದ್ದಾವೆ ಹಂಗೆ ಹಿಂಗೆ ಅಂತ ಅಂತ ಹೇಳಿ ಏನು ಮಾಡಿರು ಹೇಳಲಿಲ್ಲ. ಅಲ್ಲಿ ಭಜನೆ ಯಾಕೆ ಮಾಡ್ತಿದ್ರಪ್ಪ ಅಂದ ಅಲ್ಲಿ ಒಬ್ಬರು ತೀರೋಗಿದ್ದರು, ಅದಕ್ಕೆ ಮಾಡ್ತಾಯಿದ್ರು. ನಾನು ಹೇಳಿದೆ, ರೀ ದಯವಿಟ್ಟು ಹೇಳ್ರಿ, ನಾನು ತಿಳಿಬೇಕು ಅಂತ ಭಾಳ ಆಸೆ ಐತೆ ಅಂತಂದು. ಅವರು ಹೇಳಲಿಲ್ಲ, ಇಲ್ಲಪ್ಪ ಅದು ಹೇಳಿದ ಗುರುಪುತ್ರರಾಗಬೇಕು ನೀವು, ಗುರು ಬೋಧನೆ ತಗೋಬೇಕು, ಹಂಗಾರೆ ನಾವು ಅದನ್ನ ಹೇಳೋದು ಅಂದರು. ನನಗೆ ಯಾಕೋ ಒಂಥರ ಬೇಜಾರಾದಂಗಾಯ್ತು. ಅಲ್ಲ ರೀ, ನೀವು ಇಷ್ಟ ತಕ್ಕನ ಅದೊಂದು ಸತ್ತೋಗಿರೋ ಕಸ ಅದ್ರ ಮುಂದೆ ಬಳಕರೆ ತಕ್ಕ ಬುಡ್ಕೊಂತ ಇದ್ರಾ, ಅದಕ್ಕೇನಾನ ಕೇಳ್ತೆ? ಕೇಳಿಲ್ಲ ತಾನೆ. ಜೀವ ಇರ್ತಕ್ಕಂಥ ಈ ಕತ್ತೆ ಕೇಳ್ತಾ ಐತೆ, ಹೇಳ್ರಿ ಅಂದರೆ ನೀವು ಅರ್ಥ ಹೇಳಲ್ಲ ಅಂತಾರಲ್ರಿ, ಇದು ನ್ಯಾಯವೇ ನಿಜವೇ ಧರ್ಮವೇ ಅಂತ ಕೇಳಿದೆ. ಆವಾಗ ಹೌದಲ್ವೇ, ನಾವು ಇಷ್ಟು ಹೊತ್ತು ಬಡ್ಕೊಂಡಿದ್ರು ಅದು ಕೇಳಿರಲ್ಲ, ಆದ್ರೂ ಈ ವರ್ಷ ಒಬ್ಬ ಮನುಷ್ಯ ಕೇಳ್ತಾನಂದು ಹೇಳ್ಬೇಕು ಅಂತ ಸ್ವಲ್ಪ ಹೇಳಿರು. ಅದು ನಮ್ಮ ಆತ್ಮವ ಹಂಸಿಗೆ ಹೋಲಿಸಿ ಆಡಿದಾರಪ್ಪ, ಅದು ನಮ್ಮ ದೇಹದೊಳಗೆ ಇರ್ತದೆ ಆತ್ಮ, ಆದರೆ ಅದು ಹೋಗ್ಬೇಕಾದ್ರೆ ನಮಗೊಂದು ಮಾತು ಹೇಳ್ದಂಗೆ ಹೋಗುತ್ತೆ ಅಂತ ಇನ್ನು ಮುಂದೆ ಭಾಳ ಭಾಳ ಅರ್ಥ ಹೇಳಿರು. ಅದು ನಾನು ಸಿಂಪಲಾಗಿ ಹೇಳಿದೆ. ನಾನು ಹಂಗೆ ಆಲೋಚನೆ ಮಾಡಿದೆ, ಇಲ್ಲಿ ಈ ಕೆಲವರು 50 ವರ್ಷ, 100 ವರ್ಷ, 100 ವರ್ಷ, 120 ವರ್ಷ ಬದುಕ್ತಾರೆ. ಅಷ್ಟು ಟೈಮು, ಅಷ್ಟು ದಿನ, ಅಷ್ಟು ವರ್ಷ ಆತ್ಮ ನಮ್ಮ ದೇಹವನ್ನು ಬಳಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಮಾತಾದರೂ ಹೇಳ್ದಂಗೆ ಹೋಗುತ್ತಲ್ಲ, ಇದು ನ್ಯಾಯವೇ ಅನ್ನೋದೊಂದು ಮನಸ್ಸಿಗೆ ಇದೆ. ಈಗ ನಾವು ಬಾಡಿಗೆ ಮನೆಗಿದ್ರು, ಸರ್ ನಾವು ಮುಂದಿನ ತಿಂಗಳು ಬಾಡಿಗೆ ಮನೆ ಖಾಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಹಂಗೆ ಇದು 100 ವರ್ಷಗಟ್ಟಲೆ ಇದ್ರೂ ಒಂದು ಮಾತಾದರೂ ದೇಹಕ್ಕೆ ಹೇಳ್ದಂಗೆ ಹೋಗ್ತತ್ತಲ್ಲ, ಈ ತನುವನ್ನು ಬಳಸಿರತಕ್ಕಂಥ ಆತ್ಮ ಒಂದು ಮಾತಾದರೂ ಹೇಳ್ದಂಗೆ ಹೋಗುತ್ತಲ್ಲ, ಇದೇನು? ಇದ್ರೊಂದು ಸ್ವಲ್ಪ ಅರ್ಥ ತಿಳಿಸ್ರಿ. ಹೇಯ್, ಪಂಜರಕ್ಕೂ ಮನೆಗೂ ವ್ಯತ್ಯಾಸ ಗೊತ್ತಿಲ್ಲದ ಕತ್ತೆ ಹಂಸದ ಬಗ್ಗೆ ಮಾತಾಡ್ತೀಯನ ನೀನು? ಹಂಸ ಅಂದ್ರೆ ಏನು ಹೇಳೋ? ಆತ್ಮ ಪವಿತ್ರ ಬಿಳಿ ಹಂಸ. ಆ ಹಂಸನ ಪಂಜರದಲ್ಲಿ ನೀನೇ ಇಟ್ಕೊಂಡಿದೀಯೋ ಕತ್ತೆ. ಆ ಆತ್ಮ ಪಂಜರ ಕಳಚಿದ್ರೆ ಪರಮಹಂಸ ಆಗತ್ತೋ, ಪರಮಾತ್ಮನಲ್ಲಿ ಲೀನ ಆಗತ್ತೆ. ಹಂಸ ಪರಮಹಂಸ ಆಗತ್ತೆ, ಆತ್ಮ ಪರಮಾತ್ಮನಲ್ಲಿ ಲೀನ ಆಗತ್ತೆ. ಆದರೆ ಈ 3 ಪಂಜರಗಳು ಸುತ್ತಿದೆಯಲ್ಲೋ, ನೀ ನೋಡಿದ ಆ ಸತ್ತ ದೇಹ 1 ಪಂಜರ ಮಾತ್ರ ಹೊರಪಂಜರ ಕಳಚಿದೆ ಮಾತ್ರ. ಒಳಗಡೆ ಇರುವ ಇನ್ನೆರಡು ಸುತ್ತಿನ ಕೋಟೆ ಇದೆಯೋ, ಆ ಒಳಸುತ್ತಿನ ಕೋಟೆ 3 ಗುಣಗಳ, ಸತ್ವ ರಜಸ್ಸು ತಮಸ್ಸುಗಳ ಕೋಟೆಯಾದರೆ ಕಾರಣ ಶರೀರ ಅಂತಾರೆ. ಅದರ ನಂತರದ ಕೋಟೆ 6 ಗುಣಗಳ, 6 ಇಂದ್ರಿಯಗಳ ಕೋಟೆ ಕಾಣೋದು. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬ 6 ವೈರಿಗಳ ಕೋಟೆ ಅದು. ಈ 2 ಕೋಟೆಗಳ ಒಂದಿಗೆ ಅದು ಮತ್ತೊಂದು 3ನೇ ಕೋಟೆ ಸುತ್ತಿಕೊಂಡು ಅಲ್ಲಿಂದ ಈ ಕೋಟೆಗಳನ್ನು ಭೇದಿಸಿಕೊಂಡು ಪರಮಹಂಸ ಆಗಲು ಒದ್ದಾಡ್ತಾ ಇರುತ್ತೋ, ಅದನ್ನ ಹೇಳಿ ಬಿಡೋದಕ್ಕೆ ಮನೆಯನ್ನೋ ಕತ್ತೆ, ಅದು ಪಂಜರ ಕಳಚಿಕೊಳ್ಳೋದು. ಪಂಜರದ ಪಕ್ಷಿ ಹೊರಗಡೆ ಅವರು ಬಿಡಬೇಕು ವಿನಃ ಒಳಗಡೆ ಅವರು ಬಿಡೋಕ್ಕಾಗತ್ತೇನೋ. ಕತ್ತೆ ನೀನಿನ್ನೂ ಪರಮ ಕತ್ತೆ ಆಗಬೇಕು, ಆಗ ಮಾತ್ರ ಅರ್ಥ ಆಗತ್ತೆ.
ಧನ್ಯವಾದ ಅಹೋರಾತ್ರ. ಧನ್ಯವಾದವು ಅಹೋರಾತ್ರ. ನಿಮ್ಮ ವಾಣಿಯನ್ನು ಕೇಳಿ ನಮ್ಮ ಕಿವಿ ಕರ್ಣಗಳು ಆನಂದ ಸಾಗರದಲ್ಲಿ ತೇಲಾಡದಷ್ಟು ಸಂತೋಷವಾಯಿತು. ನೀವು ಬರ್ತಿರ್ತಕ್ಕ ಒಂದು ಹಾಡು ಐತಲ್ಲ, ಅದು ಅದು ನನಗೆಷ್ಟು ಇಷ್ಟ ಆಗಿದೆ ಅಂದರೆ ಡೈಲಿ ನನಗೆ ಅದು ಸುಪ್ರಭಾತ ಸರ್, ಅದನ್ನು ಕೇಳೋದು ನಾನು ಯಾವ ಕೆಲಸನೂ ಮುಂದೆ ಮಾಡೋದೇ ಎದ್ದು ಕುಕ್ಕಣ್ಣನ ಆಶಯ ಮೇಲೆ ಅದನ್ನು ಕೇಳಿ ಇದು ಮಾಡೋದು ಭಾಳ ಅರ್ಥಗದ್ವಿ. ಅದು ರೈತರಿಗೂ ಯೋಧರಿಗೂ ತಿರುಗಾ ಎಲ್ಲರಿಗೂ ಅನುವರಿಸಿತ್ತು. ಎಲ್ಲರ ಅದೇ ಜೀವನ ತತ್ವನೇ ಅದ್ರಾಗ ಅಡಗಿದೆ ಸರ್. ಅಷ್ಟು ಭಾಳ ಚೆನ್ನಾಗೈತೆ ಅಂದರೆ ಎಷ್ಟು ಇಂಪಾರ್ಟ್ ಅಂದ್ರೆ ಭಾಳ ಮನಸ್ಸು ಒಂಥರ ಅದನ್ನ ಕೇಳಿಬಿಟ್ರೆ ಆನಂದದಲ್ಲಿ ಏನೋ ಒಂಥರ ಮನಸ್ಸು ಫ್ರೆಶ್ ಆದಂಗೆ ಆಗ್ಬಿಡುತ್ತೆ ಸರ್. ಅದು ಯಾವುದಂದು ಬಂದರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ, ಏನು ಬೇಕಂದ್ರು ಏನು ಬೇಡಂದ್ರು ದುಃಖ ಬತ್ತೈತಂತಪ್ಪ. ಈ ವಾಡೈತಲ್ಲ ಸರ್, ನಾನು ಡೈಲಿ ದಿನಕ್ಕೊಂದು 100 ಸರಿ ಕೇಳ್ತೀನಿ ಸರ್. ಅಷ್ಟು ಭಾಳ ಇಷ್ಟ ಅಂದರೆ ತುಂಬ 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 ಊಟಕ್ಕೆ ಪಾಯಸಕ್ಕೆ ಊಟ ಇಟ್ಟರೆ ಎಷ್ಟು ಸಂತೋಷ ಆಗುತ್ತೆ, ಅದ್ರ 1000 ಪಟ್ಟು ಸಂತೋಷ ಆಗುತ್ತೆ ಸರ್. ಅವರತ್ರ ಅವರೇ, ನಮ್ಮದು ಒಂದು ಹೊಸ 8 ತಿಂಗಳಿಗೆ ಹಬ್ಬ ಆಗಿದೆ. ಆ ಬೆನ್ನ ಮೇಲೆ ಒಂದು ಭುಜದಿಂದ ಒಂದು ಸುಳಿ ಇರುತ್ತಲ್ಲ, ಆ ಸುಳಿನ ಹಗ್ಗ ಬಿಡುತ್ತಲೂ ಒಂದು 5 ನಿಮಿಷ ನೆಕ್ಕಣತ್ತೆ. ಈಗ ತುಂಬ ಗರ್ಭಿಣಿ ಬೇರೆ ಆಗೈತೆ, ಅದು ಬಕ್ಕಿ ನಡ್ಕ ಕೆರ್ಕೊಳಕ್ಕೆ ಆಗ್ತಾಯಿಲ್ಲ ಅದು ಕೈಲಿ. ಅದ್ರ ಹಿಂಸೆ ನೋಡಿಬಿಟ್ರೆ ನನಗೆ ಭಾಳ ದುಃಖ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ಒಂದು 500 ಕಾಲ್ ಮಾಡ್ತೀನಿ ನಿಮಗೆ, ನೀವು ಫೋನ್ ಎತ್ತಲಿಲ್ಲ. ಅದು ಹಿಂಸೆ ಪಡೋದು ನೋಡಿಬಿಟ್ರೆ ಆ ಹೊಸನ ಈ ನನಗೆ ಪ್ರಾಣನೇ ಕಳ್ಕೊಂಬಿಡೋ ನಮ್ಮಂಗೆ ಆಗುತ್ತೆ. ಪಾಪ ಅದು ಕೆರ್ಕೊಳಕ್ಕೆ ಜಂಗ್ತಾ ಇಲ್ಲ, 8 ತಿಂಗಳು ಆಗೈತೆ. ನೀನು ಒಂದು 15-20 ದಿನಕ್ಕೆ ಈತೈತೆ. ಒಂದು 500 ಕಾಲ್ ಮಾಡಿದೆ ಸರ್ ನಿಮಗೆ, ನೀವು ಫೋನ್ ಇಟ್ಲೇ ಇಲ್ಲ. ಇನ್ನೊಂದು ವಾಟ್ಸಪ್ ನಂಬರ್ನ ಮೆಸೇಜ್ ಕಳಿಸ್ತೆ, ಅದ್ರಾಗೂ ಅದು ಇದು ಬ್ಲಾಕ್ ಮಾಡಿಬಿಟ್ಟಿದ್ರೆ ಅದನ್ನ. ಆ ಹಸುವಿನ ಹಿಂಸೆ ನೋಡೋಕ್ಕಲ್ಲ. ಒಂದು ಡಾಕ್ಟ್ರಲ್ಲ, ಒಂದು ಪಂಡಿತರಲ್ಲ, ಮಾಡಿ ಮಾಡಿ ರೋಸಿ ಎಷ್ಟು ನಾನು ಏನು ಪಾಪ ಮಾಡಿದ್ನಪ್ಪ, ಇದು ನೋ ಕಣ್ಣಿಂದ ನೋಡ್ಬೇಕಲ್ಲ ಹೋಗಿ ಆಗ್ಬಿಟ್ಟೈತೆ ಸರ್. ಏಯ್, ಆ ಹಸುವಿನ ಮುಂಜಾವಿನ ಮೂತ್ರ ಕೆಳಗೆ ಬೀಳುತ್ತಲೇ ತಗೊಂಡು ಭೂಮಿಗೆ ತಾಕದಂತೆ, ಅದರೊಳಗಡೆ ಅದರ ಮುಂಜಾವಿನ ಮೊದಲ ಸಗಣಿಯನ್ನು ಬೆರೆಸಿ ಅದನ್ನು ಭರಣಿ ಮಾಡು ಬಿಸಿಲಲ್ಲಿ. ಮತ್ತೆ ಅದರದೇ ತುಪ್ಪ ಸಿಗದಿದ್ದಲ್ಲಿ ಅದರ ಜೊತೆಗಾರರ ಹಾಲಿನ ತುಪ್ಪ ಹಚ್ಚಿ ಅದನ್ನು ಭಸ್ಮ ಮಾಡು. ಭಸ್ಮ ಮಾಡಿ ಆ ಭಸ್ಮನ ಹಬ್ಬಗಚ್ಚು, ಸರಿ ಹೋಗುತ್ತೆ. ಅದರದೇ ಮುಂಜಾವಿನ ಮೂತ್ರದಲ್ಲಿ ಆ ಹಬ್ಬವನ್ನು ತೊಳಿ. ಹೀಗೆ ಮಾಡ್ತಾ ಬಾ, ಎಲ್ಲ ಸರಿ ಹೋಗುತ್ತೆ. ತಲೆ ಕೆಡಿಸ್ಕೊಬಿಡಕ್ಕತ್ತೆ. ಈ ನಮ್ಮ ಸಂಭಾಷಣೆ ಫೇಸ್ಬುಕ್ಕಲ್ಲಿ ಹಾಕ್ತೀನ. ಆಗಿ ಸಾ, ನನ್ನಂಥ ಪಾಪಿಗಳಿಗೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ, ಇದರಿಂದ ತಿಳಿತಾರೆ. ನಾನು ನಿಮ್ಮ ವಿಡಿಯೋಗಳೆಲ್ಲ ನೋಡಿ ನೋಡೇನೆ, ಎಷ್ಟೋ ತಿದ್ಕೊಂಡಿದ್ದೀನಿ. ಆದರೆ ಹಾಕೋದ್ರಿಂದ ಒಳ್ಳೇದಾಗುತ್ತೆ, ಹಾಗೆ ಕೆಟ್ಟದ್ದು ಅಂತ ಯಾವುದೂ ಆಗಲ್ಲ. ಹಾಕಿ ಸಾ. ಬುದ್ಧನಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬಿದ್ದವರ್ನೆತ್ತಿ ಹೆತ್ತವ್ರನ್ನ ಸಲಹಿ ಕೊಟ್ಟವ್ರನ್ನ ಕೊಂಡಾಡಬೇಕಂತೆ. ಬಿದ್ದವರ್ನೆತ್ತಿ ಹೆತ್ತವ್ರನ್ನ ಸಲಹಿ ಕೊಟ್ಟವ್ರನ್ನ ಕೊಂಡಾಡಬೇಕಂತೆ. ಕೊಟ್ಟದ್ದು ಮರ್ತು ಇಟ್ಟವ್ರನ್ನ ನೆಂದು ಹಂಚ್ಕೊಂತಿಂದ್ರೆ
ಬದುಕಂತೆ ಕೊಟ್ಟದ ಮರ್ತು ಇಟ್ಟವ್ರನ್ನ ನೆಂದು ಹಂಚ್ಕೊಂಡ್ ತಿಂದ್ರೆ ಬದುಕಂತೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ ಬಂದದ್ದು ಬರ್ಲಿ ಹೋದದ್ದು ಹೋಗಿ ಬೆಳೆದ ತಿನ್ನೋನೆ ರೈತ ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೆ ಸಂತ ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೆ ಸಂತ ಅಳ್ತಾ ಉಟ್ಪುಟ್ ಆಳ್ತಾ ಬದುಕಿ ನಗ್ತಾ ಸಾಯೋನೆ ವೀರ ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವನೂರ್ ಹೋದೋನೆ ಧೀರ ದೇವನೂರ್ ಹೋದೋನೆ ಧೀರ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ ಮುನ್ಸಿಲ್ದೋನು ಮನ್ಸಿಡ್ಕೊಂಡು ಗರ್ಬಿಟ್ಟೋನೇ ಗುರು ಕಣು ಮುನ್ಸಿಲ್ದೋನು ಮನ್ಸಿಡ್ಕೊಂಡು ಗರ್ಬಿಟ್ಟೋನೇ ಗುರು ಕಣು ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೇ ಚೆನ್ನ ಕಣು ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೇ ಚೆನ್ನ ಕಣು ಚಿನ್ನ ರುಡ್ನಾಡಿ ನೊಂದವ್ರ ಕೂಡಿ ಗಡಿಯಲ್ ಮಡ್ದವ್ರ ಕೊಂಡಾಡಿ ಚಿನ್ನ ರುಡ್ನಾಡಿ ನೊಂದವ್ರ ಕೂಡಿ ಗಡಿಯಲ್ ಮಡ್ದವ್ರ ಕೊಂಡಾಡಿ ಗಿಡ್ಗಳ್ ನುಡ್ದು ನುಡ್ದಂಗ್ ನಡ್ದು ಗಿಡ್ಗಳ್ ನುಡ್ದು ನುಡ್ದಂಗ್ ನಡ್ದು ಅಡಿ ಕಿತ್ತಡಿ ಇಡುವಡಿಗೆ ಎನ್ನ ಮುಡಿ ಅಡಿ ಕಿತ್ತಡಿ ಇಡುವಡಿಗೆ ಎನ್ನ ಮುಡಿ ಅಡಿ ಕಿತ್ತಡಿ ಇಡುವಡಿಗೆ ಎನ್ನ ಮುಡಿ